ಆಧಾರಿತವಾಗಿ ನಮ್ಮ ಸಂಘಟನೆ ಕಾರ್ಯ ಆಗಬೇಕಂತದನ್ನ ಇವತ್ತು ಅಟಲ್ ಜಿ ಜನ್ಮದಿನದ ನಿಮಿತ್ತ ಅವರು ಭೂತ್ ಸಂಗಮ ಅಂತ ಹೆಸರು ಹೇಳುವ ಹೆಸರಿನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ನಿನ್ನೆಯಿಂದ ಪ್ರಧಾನಮಂತ್ರಿಗಳೊಂದು ಆಶಯ ಇದೆ, ಯುವ ಆಟಗಾರರಿಗೆ ಪ್ರೋತ್ಸಾಹ ಕೊಡಬೇಕು. ಈಗಾಗಲೇ ಹೇಳಿದ್ದಾರೆ ಸಂಸದರು ಒಂದೊಂದು ಕ್ಷೇತ್ರಗಳಲ್ಲಿ ಒಂದೊಂದು ರೀತಿಯ ಗೇಮ್ಗಳನ್ನು ಮಾಡಿಸಬೇಕು. ಆ ಕಲ್ಪನೆಯಲ್ಲಿ ನಿನ್ನೆ ಕ್ರೀಡೋತ್ಸವವನ್ನು ಮಾಡಿದ್ದಾರೆ. ಎರಡನೇದು ಪ್ರಧಾನಮಂತ್ರಿಗಳು ಏಕ್ ಭಾರತ ಶ್ರೇಷ್ಠ ಭಾರತ ಹೇಳಿದ್ರೆ ಬೇರೆ ಬೇರೆ ಊರಿನ ಸಾಂಸ್ಕೃತಿಕ ಪರಿಚಯಗಳು ಒಂದು ಊರಿಗೆ ಆಗುತ್ತೆ, ಅದನ್ನು ಇಲ್ಲಿ ಜೋಡಿಸುವಂಥ ಕೆಲಸ ಹೇಳಿದ್ರೆ ನರೇಂದ್ರ ಮೋದಿ ಅವರ ಕಲ್ಪನೆಗಳೇನಿದೆ ಅದನ್ನು ಆಶಯವನ್ನು ಹೇಳಿದ್ರು. ಅಟಲ್ ಜಿ ಅವರು ಕಂಡಿರತಕ್ಕಂಥ ಮತಗಟ್ಟೆ ಆಧಾರಿತ ಸಂಘಟನೆ ಆ ಕಾರ್ಯವನ್ನು ಮಾಡಿದ್ರು. ಇದು ನಮಗೂ ಮಾದರಿ, ಇದನ್ನು ನಾವು ಎಲ್ಲ ಕಡೆ ಅನುಷ್ಠಾನ ತರುವುದಕ್ಕೆ ಏನು ಮಾಡಬೇಕು ಅಂತ ನೋಡಿ. ಇಂಥ ಕೃತ್ಯಗಳಿಂದ ಕಾಂಗ್ರೆಸ್ ರಾಜಕೀಯ ಲಾಭ ಪಡೆಯಿತು, ನಾವು ಯಾವುದೇ ಇಲ್ಲ ಕಾಂಗ್ರೆಸ್ನ ಪರಿಸ್ಥಿತಿ ಆಗಿದೆ. ಸಿದ್ದರಾಮಯ್ಯ ಅಪ್ಪ ನಾನೇ ಮುಖ್ಯಮಂತ್ರಿ ಆಗಿದ್ದೆ.